ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಶಶಿ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಇಷ್ಟೊತ್ತು ತನಕ ಹೊಲಿಗೆ ಮಿಷಿನಲ್ಲಿ ಮಕ್ಕಳದು ಯೂನಿಫಾರ್ಮ್ ಇತ್ತು ಯೂನಿಫಾರ್ಮಿಗೆ ಡಬಲ್ ಸ್ಟಿಚ್ ಕೊಡಬೇಕಿತ್ತು ಹಂಗಾಗಿ ಅದನ್ನು ಅದ್ರ ಕೆಲಸ ಇವತ್ತು ಒಂದು ಮುಗೀತು ಒಂದು ವಾರದಿಂದ ಯೋಚನೆ ಮಾಡಿದೆ ಅದಕ್ಕೆ ಡಬಲ್ ಸ್ಟಿಚ್ ಕೊಡಬೇಕು ಅಂತ ಟೈಮೇ ಸಿಕ್ಕಿತ್ತಿಲ್ಲ ಅದಕ್ಕೆ ಇವತ್ತು ಮನೆ ಒಳಗೆ ಸ್ವಲ್ಪ ಕೆಲಸನೆಲ್ಲ ಬಾಕಿ ಇಟ್ಬಿಟ್ಟು ಇವತ್ತು ಬಂದು ಇದ್ರ ಕೆಲಸ ಮುಗಿಸಿದ್ದೀನಿ ಮತ್ತು ಅದ್ರ ಯುನಿಫಾರ್ಮ್ದು ಒಂದು ಅವ್ರಿಗೆ ಕೆಲಸ ಮಾಡಿ ಕೊಟ್ಬಿಟ್ರೆ ಅವರು ಅವ್ರ ಪಾಡಿಗೆ ಹಾಕೊಂಡು ಹೋಗ್ತಾರೆ ಮತ್ತು ನಮ್ಮ ಹೊರಡಕ್ಕಾಗತ್ತೆ ಬಂದುಬಿಟ್ಟು ಇದಕ್ಕೆ ಸ್ಟಿಚ್ ಮಾಡಿಕೊಡು ಆ ಥರ ಎಲ್ಲ ಹೇಳೋದು ನಮಗಾಗ ಅರ್ಜೆಂಟಲ್ಲಿ ಇರ್ತೀವಿ ಆಗ ಮಾಡಿಕೊಡೋಕ್ಕೂ ಆಗೋದೂ ಇಲ್ಲ ಅದಕ್ಕೋಸ್ಕರ ಟೈಮ್ ಇರತ್ತಿಗೆ ಇವತ್ತು ಮಾಡಿ ಕೊಟ್ಟಿದ್ದೀನಿ ಇಲ್ಲೇ ಇಟ್ಟಿದ್ದೀನಿ ನೋಡಿ ಇಲ್ಲೇ ಮಿಷನ್ ಇಲ್ಲ ಇಲ್ಲೇ ವರಂಡದಲ್ಲೇ ಇಟ್ಟಿದ್ದೀನಿ ನನಗೆ ಎಲ್ಲ ಸ್ಟಿಚ್ ಮಾಡೋಕೆ ದೊಡ್ಡದಂತ ಹೇಳಿದ್ರೆ ಈಗ ಕಟ್ ಮಾಡಿಬಿಟ್ಟು ಟಾಪ್ ಎಲ್ಲ ಪೀಸ್ ತೆಗೆದುಬಿಟ್ಟು ಕಟ್ ಮಾಡಿಬಿಟ್ಟು ಎಲ್ಲ ಹೊಲೀತಾರಲ್ಲ ಆ ಥರ ಎಲ್ಲ ಬರೋಲ್ಲ ನಮ್ಮ ಅಣ್ಣನಿಗೆ ಸ್ವಲ್ಪ ಸ್ಟಿಚ್ಚಿಂಗ್ ಎಲ್ಲ ಗೊತ್ತಿದೆ ಅದರಿಂದ ಅವನು ಸ್ಟಿಚ್ ಮಾಡೋದು ನೋಡಿಬಿಟ್ಟು ನಾನು ಅದನ್ನು ಸ್ವಲ್ಪ ಕಲ್ತುಬಿಟ್ಟು ನಾನೀಗ ತಕ್ಕ ಮಟ್ಟಿಗೆ ನಮ್ಮ ಮನೆಗೆ ಈಗ ಹೊಸ ಎಲ್ಲ ತಂದರೆ ಅದನ್ನು ನಾನು ಡಬಲ್ ಸ್ಟಿಚ್ ಕೊಡೋದು ಮತ್ತು ನನ್ನ ಮಗಂದು ತ್ರೀ ಫೋರ್ತ್ ಮೊನ್ನೆ ಪ್ಯಾಂಟ್ ತಗೊಂಡಿದೆ ಒಂದು ಮೂರು ಪ್ಯಾಂಟ್ ತಗೊಂಡಿದೆ ಅದಕ್ಕೆಲ್ಲ ಡಬಲ್ ಸ್ಟಿಚ್ ಕೊಟ್ಬಿಟ್ಟು ಅವನಿಗೆ ಅವನಿಗೆ ಕೊಟ್ಟಿದ್ದೀನಿ ಮತ್ತು ಸ್ಕ್ರೀನ್ ಬಟ್ಟೆ ಅಷ್ಟೇ ಸ್ಕ್ರೀನ್ ಬಟ್ಟೆ ಎಲ್ಲ ಈಗ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಈಗ ಅದ್ರದ್ದು ಸ್ಕ್ರೀನ್ದು ಬಟ್ಟೆ ತಗೊಬಂದರೆ ಅದಕ್ಕೆ ಅದೆಲ್ಲ ನಾನೇ ರೆಡಿ ಮಾಡ್ಕೊಳ್ತೀನಿ ಆ ಥರ ಅಂಥೇಳಿದ್ರೆ ನಮ್ಮ ಮನೆಗೆ ನಾವು ಅವಶ್ಯಕತೆಗೆ ಯಾವ ಥರ ಬಟ್ಟೆ ಯೂಸ್ ಮಾಡೋ ಆ ಥರ ಎಲ್ಲ ನಾನು ಮಾಡ್ಕೊಳ್ತೀನಿ ಈಗ ಒಂದು ಸೋಪದ ಬಟ್ಟೆ ಅಲ್ದೋಗಿತ್ತು ಅದಕ್ಕೆ ಒಂದು ಕವರ್ ಥರ ಎಲ್ಲ ಒಲಿಯೋದು ಆ ಥರ ಎಲ್ಲ ಮಾಡ್ಕೊಳ್ತೀನಿ ಇದು ಹೊಲಿಗೆ ಕಲಿಯೋಕ್ಕೇನೂ ಹೋಗಿಲ್ಲ ನಾನು ಇದಕ್ಕೆ ಸ್ಟಿಚಿಂಗ್ ಕಲಿಕ್ಕೆ ಕಲಿಯೋಕೆ ಹೋಗ್ತಾರಲ್ಲ ಅದೇನೋ ಕಲಿಯೋಕ್ಕೆ ಹೋಗಿಲ್ಲ ಮತ್ತು ನಾನು ಮೊನ್ನೆ ಅಮ್ಮನ ಮನೆಗೆ ಹೋಗಿದ್ದೆಲ್ಲ ವೀಡಿಯೋ ಮಾಡಿದ್ದೆಲ್ಲ ಅಮ್ಮನ ಮನೆಗೆ ಹೋಗಿದಾಗ ನಾನು ನಮ್ಮದು ಹಳೆ ಫೋಟೋಸ್ ಎಲ್ಲ ಅಮ್ಮನ ಮನೇಲಿತ್ತು ಅದನ್ನೆಲ್ಲ ಇವತ್ತು ತಗೊಬಂದಿದ್ದೀನಿ ಇವತ್ತೆಲ್ಲ ಮೊನ್ನೆನೇ ತಗೊಬಂದಿದ್ದೀನಿ ಅದನ್ನು ನಾನು ಇವತ್ತು ನಿಮಗೆ ಅಂತ ಅಂತಿದ್ದೀನಿ ನನ್ನ ಮಗಳು ಸಣ್ಣದ ರೀತಿ ಯಾವ ಥರ ಇದ್ದು ನಾನು ಒಂದು ಹದಿನಾರು ಹದಿನೇಳು ಏಜಲ್ಲಿ ನಾನು ಯಾವ ಥರ ಇದ್ದೆ ನನ್ನ ಹಸ್ಬೆಂಡ್ ಯಾವ ಥರ ಇದ್ದರು ಮತ್ತು ನಮ್ಮ ಅಕ್ಕ ಅಕ್ಕ ಭಾವ ನಮ್ಮ ಅಜ್ಜಿ ನಮ್ಮ ಅಮ್ಮಂದಮ್ಮ ನಮ್ಮ ಅಣ್ಣ ಎಲ್ಲ ಆ ಏಜಲ್ಲಿ ಯಾವ ಥರ ಇದ್ದರು ಅಂತ ನಾನು ಇವತ್ತು ನಿಮಗೂ ತೋರಿಸ್ತೀನಿ ಆ ಫೋಟೋನ ನನ್ನ ಮಗಳು ಆ ಫೋಟೋ ನೋಡಿಬಿಟ್ಟು ಅಮ್ಮ ನೀನು ಈ ಥರ ಇದ್ದ ಅಂತ ಕೇಳಿಸ್ತಾರೆ ಅವ್ರಿಗೋ ಥರ ವಿಚಿತ್ರ ಇತ್ತು ನೋಡ್ಬಿಟ್ಟು ಈ ಥರ ಇದ್ರ ಅಂತ ನಮ್ಮ ಆಗದು ಫೋಟೋಗು ನಮ್ಮನ್ನ ಈಗ ನೋಡತಿಗೂ ನಾವು ಅಲ್ಲಂತಲೇ ಹೇಳ್ತಾರೆ ಅಜ ಗಜ ಅಂತಾರೆ ವ್ಯತ್ಯಾಸ ಇದೆ ನನ್ನ ಮಗಳೆಲ್ಲ ಸಣ್ಣದೇ ಇಷ್ಟು ಕ್ಯೂಟಾಗಿ ಒಂದು ಮೂರು ತಿಂಗ್ಳು ನಾಲ್ಕು ತಿಂಗ್ಳು ಮಗುನೆಲ್ಲ ಅಷ್ಟು ಚೆಂದ ಇದ್ದು ನೋಡೋಕ್ಕೆ ಮತ್ತು ನಮ್ಮ ಅಕ್ಕನ ಮಕ್ಕಳು ಅಷ್ಟೇ ದೊಡ್ಡವನಂತೂ ಅಷ್ಟು ಚೆನ್ನಾಗಿದ್ದ ಈಗ ಡಿಗ್ರಿ ಓದ್ತಾ ಇದ್ದಾನೆ ಇನ್ನೊಬ್ಬ ಇನ್ನೊಬ್ಬನು ಡಿಗ್ರಿನೇ ಓದ್ತಾ ಇದ್ದಾನೆ ಹಾಗಾಗಿ ಅವ್ರದ್ದೆಲ್ಲ ಈಗ ನಾನು ನಿಮಗೆ ಫೋಟೋನ ನಾನು ತೋರಿಸ್ತೀನಿ ಈಗ ಮತ್ತೆ ಇನ್ನೂ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿಲ್ಲ ಬಟ್ಟೆನೂ ಮಧ್ಯಾಹ್ನದ ಮೇಲೆ ಹಾಕಿದ್ರೂ ಪರವಾಗಿಲ್ಲ ಯಾಕೆಂದರೆ ಅದು ಸ್ಪಿನ್ ಆಗುತ್ತೆ ಆಗಿದ್ದಾಗಿ ಬೇಗ ಒಣಗಿ ಸಿಗುತ್ತೆ ಮತ್ತು ಈಗ ಸ್ವಲ್ಪ ಚಳಿ ಬೇರೆ ಇದೆ ಅಲ್ಲ ಬೇಗ ಬಟ್ಟೆ ಒಣಗುತ್ತೆ ಮತ್ತು ಅಡಿಗೆ ಇನ್ನೊಂದು ಹಾಫ್ ಆನ್ ಅವರ್ ಕಳೆದು ಬಿಟ್ಟು ಮತ್ತೆ ಅಡುಗೆ ಮಾಡೋಣ ಅಂದಿದ್ದೀನಿ ಇವತ್ತು ಈ ಹೊಲಿಗೆ ಮಿಷಿನಲ್ಲಿ ಕೂತಿದ್ರಿಂದ ಮನೆ ಬೆಳಿಗ್ಗೆ ಗುಡಿಸಿದೆ ಗುಡಿಸ್ಬಿಟ್ಟು ಒರೆಸಿಲ್ಲ ಆ ಒರೆಸೋ ಟೈಮನ್ನ ಇವತ್ತು ಇಲ್ಲಿ ಮಕ್ಕಳದು ಯೂನಿಫಾರ್ಮನ್ನ ಡಬಲ್ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಇವತ್ತು ಆದರೆ ಸಾಯಂಕಾಲ ಇವತ್ತು ಮನೆ ಒರೆಸ್ತೇನಿಲ್ಲ ಅಂತೇಳಿದ್ರೆ ನಾಳೆ 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 ಮಾಡ್ಕೊಳ್ತೀನಿ ಒಂದು ದಿನ ವರ್ಸಿಲ್ಲಾದರೆ ಇನ್ನು ಅಷ್ಟೇ ದೊಡ್ಡೇನು ಗಲೇಜೆ ಆಗೋದು ಯಾಕಂದರೆ ಮಕ್ಕಳು ಅವ್ರವ್ರ ಪಾಡಿಗೆ ಕೂತು ಏನೋ ಮಾಡ್ತಾ ಇರ್ತಾರೆ ಒಳಗೆ ಹೊರಗೆಲ್ಲ ನಡೆಯೋಲ್ಲ ಒಂದು ಕಡೆಯಲ್ಲಿ ಒಂದು ಕೂತ್ಬಿಟ್ಟು ಡ್ರಾಯಿಂಗು ಅದು ಇದು ಮಾಡ್ತಿದ್ರೆ ಅಲ್ಲೇ ಮಾಡ್ತಾರೆ ಮತ್ತೆ ಇಲ್ಲಿ ಆಟ ಆಡ್ಬೇಕಾದ್ರೆ ಹೊರಗೆ ಹೋಗ್ಬಿಟ್ಟು ಆಟಾಡ್ತಾರೆ ಮನೆ ಒಳಗೆ ಎಷ್ಟು ಕಸ ಏನು ಮಾಡಲ್ಲ ಅದಕ್ಕೆ ಅಷ್ಟು ದೊಡ್ಡ ಗಲೀಜೆ ಆಗಲ್ಲ ಮನೆ ಅದು ನಾನೇನು ಮಾಡ್ತೀನಿ ಡೈಲಿ ಒರೆಸ್ತೀನಿ ಯಾಕೆಂದರೆ ಮಕ್ಕಳು ಕೆಳಗೆ ಕೂತು ಅದು ಇದು ಆಟ ಆಡ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಡೈಲಿ ಒರೆಸ್ತೀನಿ ಇವತ್ತು ಅದು ಬಾಕಿ ಆಗಿದೆ ಪರವಾಗಿಲ್ಲ ನಾಳೆ ಮಾಡಿಕೊಂಡ್ರೆ ಆಯಿತು ಓಕೆ ನಂದು ಹಳೆ ಫೋಟೋನ ನಾನು ಈಗ ನಿಮಗೆ ತೋರಿಸ್ತೀನಿ ಈಗ ಇದು ಈಗ ನಮ್ಮದು ಹಳೇದು ಸ್ವಲ್ಪ ಫೋಟೋಗಳೆಲ್ಲ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಇದು ಯಾರು ಅಂತ ಒಂದು ಗೆಸ್ ಮಾಡಿ ನೋಡೋಣ ಇದು ನನ್ನ ಮಗಳು ಸಣ್ಣದರಲ್ಲಿ ಎಷ್ಟು ಕ್ಯೂಟ್ ಇದ್ಲು ಹೇಳಿದ್ರೆ ನಮ್ಮ ಅಮ್ಮ ಅಪ್ಪಂದೇ ಕಣ್ಣು ಬೀಳೋ ಥರ ಇತ್ತು ಆ ಥರ ಚೆನ್ನಾಗಿದ್ಲು ಇದು ಸಹ ಒಂದು ಎಷ್ಟೊಂದು ನಾಲ್ಕು ತಿಂಗಳು ಮಗುವಲ್ಲಿ ತೆಗೆದಿದ್ದು ನಾವು ನಾವು ಒಂದ್ಸಲಿ ಮಂಗ್ಳೂರಿಗೆ ಹೋಗಿದ್ವಿ ಮಂಗಳೂರಿಗೆ ಹೋಗಿರೋತ್ತಿಗೆ ಅಲ್ಲಿ ನಾವು ರೂಮಲ್ಲಿ ತೆಗ್ದಿದ್ವಿ ಫೋಟೋ ಇದು ಅಲ್ಲಿ ನಾವು ಟೂರಿಗೆ ಅಂತ ಹೋಗಿದ್ದಿದ್ದು ಆಗ ನಾವು ರೂಮ್ ಮಾಡಿದ್ವಿ ರೂಮಲ್ಲಿ ಈ ಫೋಟೋ ತೆಗೆದಿದ್ದು ನೋಡಿ ಇದು ಅವಳು ಎದ್ದು ಕೂರಕ್ಕೆ ಆಗತ್ತಿಗೆ ತೆಗೆದಿದ್ದು ಫೋಟೋ ಇದು ಇದು ಪಿಲ್ಕುಲಿ ಅಂತೇಳಿ ಒಂದು ಮಂಗಳೂರು ಹತ್ರನೇ ಒಂದು ಎಂಥ ಪಾರ್ಕಿಗೆ ಹೋಗಿದ್ವಿ ಅಲ್ಲಿ ಈಗ ಇದು ತೆಗ್ದಿದ್ದು ಇದ್ರಲ್ಲಿ ನೋಡಿ ಕೂದಲೆಲ್ಲ ಬಿಟ್ಟು ನಾವು ಇದನ್ನ ಕೂದಲು ಬಿಟ್ಟಿದ್ವಿ ಒಂದು ಹನ್ನೊಂದು ತಿಂಗಳಲ್ಲಿ ನಾವು ಹರಕೆ ಕೊಡೋಕ್ಕೆ ಅಂತೇಳಿ ಕೂದಲು ಬಿಟ್ಟಿದ್ವಿ ಅದಕ್ಕೆ ಕೂದಲು ತೆಗ್ದಿತ್ತಿಲ್ಲ ಅದಕ್ಕೆ ನೋಡಿ ಈಗ ಕೂತಿದ್ದಾಳೆ ಈಗ ಇಲ್ಲಿ ಮಲ್ಕೊಂಡಿದ್ಲು ಇಲ್ಲಿ ಕೂತಿದ್ದಾಳೆ ಇದರಲ್ಲಿ ಈಗ ಒಂದು ಎಷ್ಟು ಏಳು ವರ್ಷ ಆಗಿದೆ ಇದರಲ್ಲಿ ನಮ್ಮ ಲೇಖನ ಹುಟ್ಟಿದ್ದಾನೆ ಲೇಖನಿಗೀಗ ಎರಡು ವರ್ಷ ಇವಳಿಗೆ ಏಳು ವರ್ಷ ನೋಡಿ ಸಣ್ಣ ಮೂರು ತಿಂಗಳಿಂದ ಮೂರು ತಿಂಗಳದೊಂದು ಫೋಟೋ ಅಲ್ಲಿಂದ ತಿರ್ಗಾ ಒಂಬತ್ತು ತಿಂಗಳದೊಂದು ಎದ್ದು ಕೂರೋತಿಗೊಂದು ಫೋಟೋ ಈಗ ಏಳು ವರ್ಷದೊಂದು ಫೋಟೋ ಅದೇ ಮಕ್ಕಳು ದೊಡ್ಡ ದೊಡ್ಡ ಆಗ್ತಾ ಬಂದಂಗೆ ಸ್ವಲ್ಪ ಚಂದ ಅಂತ ಹೇಳ್ತಾರೆ ನೋಡಿ ಅದು ಸ್ವಲ್ಪ ಕಮ್ಮಿ ಆಗು ಆಗುತ್ತೆ ನಮ್ಮ ಲೇಖನ ನೋಡಿ ಸಣ್ಣದ್ರಲ್ಲಿ ಎಂಥ ತುಂಟ ಗೊತ್ತವನು ಇದು ನಾವು ಮಂಗಳೂರು ಬೀಚಿಗೆ ಹೋಗಿದ್ವಿ ಆಗ ನನ್ನ ಮಗಳು ನೈನ್ತ್ ಸ್ಟ್ಯಾಂಡರ್ಡ್ ಮಗ ತರ್ಡ್ ಸ್ಟ್ಯಾಂಡರ್ಡ್ ಆಗಿದ್ದಾಗ ಇದು ಮಂಗಳೂರು ಬೀಚಲ್ಲಿ ತೆಗ್ದಿದ್ವಿ ನಾವು ನಾವು ಒಂದ್ಸಲಿ ಬಿಜಾಪುರಕ್ಕೆ ಹೋಗಿದ್ವಿ ಕೂಡಲ ಸಂಗಮಕ್ಕೆ ಬಸವಣ್ಣನವರ ಸಮಾಧಿ ಹತ್ರ ಹೋಗಿದ್ವಿ ಅಲ್ಲಿ ತೆಗೆದ ಫೋಟೋ ಇದು ಇದು ನನ್ನ ಮಗಳ ಸ್ಕೂಲಲ್ಲಿ ಆ್ಯನ್ಯಲ್ ಡೇಗೆ ಡ್ಯಾನ್ಸ್ ಮಾಡಿದ ಫೋಟೋ ಇದು ಕಬ್ಬೆಲ್ಲ ಇಟ್ಕೊಂಡು ಮತ್ತೆ ಅವರಿಗೆ ಒಂದು ಕುಕ್ಕೆ ಎಲ್ಲ ಕೊಟ್ಟಿದ್ರು ಸಣ್ಣದಾಗಿ ಒಂದು ಕುಕ್ಕೆ ತಲೆ ಮೇಲೆ ಇಟ್ಕೊಂಡೆಲ್ಲ ಥರ ಆ ಕುಕ್ಕೆನೂ ಇದೆ ಈಗ ಇಟ್ಕೊಂಡಿದ್ದೀನಿ ನಾನು ನೋಡಿ ಸೀರೆಲ್ಲ ಉಟ್ಟುಬಿಟ್ಟು ಈ ಮೇಕಪ್ಪಿಗೆ ನಾನೊಂದು ಒಂದು ನಾಲ್ಕೈದು ಅಂಗಡಿಗೆ ನಾನು ಹತ್ತಿ ಇಳಿದಿದ್ದೀನಿ ಬಳೆ ಇಲ್ಲ ಮ್ಯಾಚಿಂಗ್ ಬಳೆ ಇಲ್ಲ ಅದಕ್ಕೆ ಮತ್ತೆ ಅದೇನೋ ಕಾಸಿನ ಸಾರ ಎಲ್ಲ ಕುತ್ತಿಗೆ ಹಾಕ್ಬೇಕು ಅಂತೇಳಿ ಅದಕ್ಕೆಲ್ಲ ನಾನು ಎಷ್ಟು ದಿವಸ ಇದು ಒಂದೊಂದೇ ತಗೊಬರಕ್ಕೆ ಹೋಗೋದು ಒಂದು ಒಂದು ಸಿಕ್ಕಿರೋ ಒಂದು ಸಿಗೋಲ್ಲ ನೋಡಿ ಈ ಡ್ಯಾನ್ಸಿಗೆ ಏತ್ ಸ್ಟ್ಯಾಂಡರ್ಡಲ್ಲಿ ಅವಳು ಮಾಡಿದ್ದು ಆ್ಯನ್ವಲ್ ಡೇಗೆ ಇದರಲ್ಲಿ ನನ್ನ ಗಂಡನ ಫ್ಯಾಮಿಲಿ ಅವರೆಲ್ಲ ಇದ್ದಾರೆ ಇದರಲ್ಲಿ ನಮ್ಮ ಅತ್ತೆ ಇದೆ ನಮ್ಮ ಗಂಡಂದು ತಾಯಿ ಇದ್ದಾರೆ ಅಲ್ಲಿಂದ ಅಕ್ಕ ಅಕ್ಕಲ್ಲ ತಂಗಿ ಭಾವ ತಂಗಿನ ಮಗ ಇಷ್ಟು ಜನ ನಾವು ಮೈಸೂರು ಪ್ಯಾಲೇಸಿಗೆ ಹೋಗಿದ್ವಿ ಅಲ್ಲಿ ತೆಗೆದಿದ್ದು ಫೋಟೋ ಇದು ನಮ್ಮ ದಿಶಾ ನೋಡಿ ದಿಶಾನು ಲೇಖ ನೋಡಿ ಎಷ್ಟು ಸಣ್ಣ ಇದ್ದಾರೆ ಹಾಗೆ ನೋಡಿ ನಮ್ಮ ಅತ್ತೆ ನನ್ನ ಪಕ್ಕ ನಿಂತಿದ್ದಾರೆ ನೋಡಿ ಇದು ಅವ್ರ ತಂಗಿ ನಮ್ಮ ಹಸ್ಬೆಂಡ್ದು ತಂಗಿ ಇದು ನಾವು ಮಂಗಳೂರು ಬೀಚಲ್ಲೇ ತೆಗ್ದಿದ್ದು ನಾನು ಆಗಲಿ ಮ ಮಕ್ಳದ್ದು ಫೋಟೋ ತೋರಿಸ್ತಲ್ಲ ಅದ್ರ ಜೊತೆ ನಾವು ಇದು ತೊಗೊಂಡಿದ್ದು ಊಟಿಗೆ ಹೋಗಿರೋತ್ತಿಗೆ ತೆಗ್ದಿದ್ದು ಫೋಟೋ ಅಲ್ಲಿ ಈ ಫೋಟೋನು ಈ ಮಕ್ಕಳ ಫೋಟೋ ಉಂಟಲ್ಲ ಇದೆಲ್ಲ ಎರಡು ಒಟ್ಟಿಗೆ ತೆಗೆದಿದ್ದು ಎರಡು ಫೋಟೋನು ಅಲ್ಲೇ ಒಟ್ಟಿಗೆ ತೆಗ್ದಿದ್ದು ಅಲ್ಲೇ ಆಗಲೇ ಅವರು ರೆಡಿ ಮಾಡಿ ಕೊಡ್ತಾರೆ ಫೋಟೋ ತೆಗೆದುಬಿಟ್ಟು ಅದನ್ನು ನಾವಿಲ್ಲಿ ಮನೆಗೆ ತಂದುಬಿಟ್ಟು ಅದಕ್ಕೆ ಈ ಥರ ಫ್ರೇಮ್ ಎಲ್ಲ ಕಟ್ಬಿಟ್ಟು ಇಟ್ಟಿರೋದು ಈಗ ನಮ್ಮದು ಅಮ್ಮನವ್ರದ್ದು ಹಳೆಯ ಫೋಟೋಸ್ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ಈಗ ಇದು ನಮ್ಮ ಅಮ್ಮಂದು ತಾಯಿ ನಮ್ಮ ಅಣ್ಣ ನಮ್ಮಮ್ಮ ಇವರು ಧರ್ಮಸ್ಥಳಕ್ಕೆ ಹೋಗಿದ್ರು ಆಗ ಈ ಫೋಟೋ ತಗೊಂಡಿದ್ದು ಅಲ್ಲಿ ಇದು ನಮ್ಮ ಅಕ್ಕನು ಭಾವನು ಮದುವೆ ಫಸ್ಟ್ ಫಸ್ಟಲ್ಲಿ ಇವರು ಧರ್ಮಸ್ಥಳಕ್ಕೆ ಹೋಗಿದ್ರು ಆಗ ಇವರಲ್ಲಿ ತಗೊಂಡಿರೋ ಫೋಟೋ ಇದು ನಮ್ಮ ಅಕ್ಕನಿಗೀಗ ಎರಡು ಗಂಡು ಮಕ್ಕಳಿದ್ದಾರೆ ಆಗ ಮದುವೆಯಾಗಿ ಎರಡು ಏನೋ ಆಗಿತ್ತು ಆಗ ಇವರು ಧರ್ಮಸ್ಥಳಕ್ಕೆ ಹೋಗಿದ್ದಿದ್ದು ಇದು ನಮ್ಮ ಅಕ್ಕ ಮದುವೆ ಆಗ ಆವಾಗ ಅವರ ಫ್ರೆಂಡ್ಸ್ಗಳ ಜೊತೆ ಹೋಗ್ಬಿಟ್ಟು ಅವಳು ಸ್ಟುಡಿಯೋದಲ್ಲಿ ಫೋಟೋ ತೆಗ್ದಿರೋದು ಆಗದು ಒಂಥರ ಸ್ಟೈಲೇ ಬೇರೆ ಇರ್ತದಲ್ಲ ಹೆಣ್ಮಕ್ಳು ಆಗ ಒಂದು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಏಜ್ ನೋಡಿ ಆವಾಗ ಅವಳು ನೋಡೋಕ್ಕೆ ನೋಡಿ ಯಾವ ಥರ ಇದ್ಲು ಅಂತ ನೋಡಿ ಮದುವೆ ಆದಮೇಲೆ ಮತ್ತೆ ಫುಲ್ ಚೇಂಜ್ ಇದು ನಾನು ಇದು ನಾನು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಇರೋತ್ತಿಗೆ ಫೋಟೋ ತೆಗ್ದಿದ್ದು ನಾನು ಹ್ಞೂ ಎರಡು ಜಡೆ ಎಲ್ಲ ಹಾಕಿ ಅದು ನಮ್ಮದು ವಿನಿಫಾಮ್ ಆಗಿತ್ತು ನೋಡಿ ಯಾವ ಥರ ಇದ್ದೀನಿ ಆಗ ಅಂತ ಇದೆಲ್ಲ ಈಗ ನಮ್ಮ ಮಕ್ಳು ನೋಡೋತ್ತಿಗೆ ಅವರಿಗೊಂದು ಓ ನಮ್ಮಮ್ಮ ಟೆಂತ್ ಓದೋತ್ತಿಗೆ ಅಂತ ಅವರಿಗೊಂದು ಅನಿಸ್ತದೆ ಈಗ ಅವ್ರ ಫೋಟೋ ನಾವು ತೆಗೆದಿಟ್ರೆ ಅವರಿಗೆ ಮತ್ತೆ ಅವರು ಸ್ವಲ್ಪ ದೊಡ್ಡದಾದ ಮೇಲೆ ಮತ್ತೆ ಅವರಿಗೆ ಅನಿಸ್ತದೆ ಓ ನಾನು ಹಿಂಗಿದ್ದೆ ಅಂತ ಇದು ನಮ್ಮ ಅಣ್ಣ ನಮ್ಮ ಅಣ್ಣನು ನಮ್ಮ ಅಣ್ಣನ ಫ್ರೆಂಡನ್ನು ಇದು ತೋಟದಲ್ಲಿ ತೆಂಗಿನ ತೋಟದಲ್ಲಿ ನಿಂತ್ಬಿಟ್ಟು ಫೋಟೋ ತೆಗೆದಿದ್ದಾರೆ ಆಗ ಸ್ಟುಡಿಯೋದವರೆಲ್ಲ ಆಗ ನಾವು ಮನೆಗೆ ಕರೆದ್ರೆ ಮನೆಗೆ ಬರ್ತಿದ್ರಲ್ಲ ಆಗ ಮೊಬೈಲ್ ಏನಿಲ್ಲಲ್ಲ ಕೈಯಲ್ಲಿ ಆಗ ಸ್ಟುಡಿಯೋದವ್ರನ್ನ ಕರೆಸ್ಬೇಕಿತ್ತು ನಾವು ಆಗ ಅವರು ಮನೆಗೆ ಬರ್ತಿದ್ರು ಸ್ಟುಡಿಯೋದವ್ರನ್ನ ಈಗ ನಾವು ಬನ್ನಿ ಮನೆಗೆ ಹೇಳಿದ್ರು ಅವರು ಬರ್ತಿದ್ರು ಈಗ ನೋಡಿ ಇದು ನಮ್ಮ ಅಣ್ಣ ಇಲ್ಲಿದೆ ಇದು ಇದು ನಮ್ಮ ಅಣ್ಣ ಅವನು ಸಿಕ್ಸ್ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಇದು ಫೋಟೋ ತೆಗ್ದಿದ್ದು ಸ್ಕೂಲ್ ಫೋಟೋ ಇದು ನೋಡಿ ಅವಾಗ್ಲೇ ನೋಡಿ ಎರಡು ಜನ ಇಲ್ಲಿ ಗ್ಲಾಸ್ ಹಾಕೊಂಡು ನಿಂತಿದ್ದಾರೆ ಫೋಟೋಗೆ ನೋಡಿ ಇನ್ನೊಬ್ಬ ಇಲ್ಲಿ ಇನ್ನೊಬ್ಬ ಇಲ್ಲೊಬ್ಬ ಇದ್ದ ಇಲ್ಲೊಬ್ಬ ಕೂಲಿಂಗ್ ಗ್ಲಾಸ್ ಹಾಕೊಂಡು ಇಲ್ಲೊಬ್ಬ ಇಲ್ಲೊಬ್ಬ ಎರಡು ಜನ ಕೂಲಿಂಗ್ ಕೂಲಿಂಗ್ಲಾಸ್ ಹಾಕೊಂಡು ಫೋಟೋದಕ್ಕೆ ಎಂತ ಫೋಸ್ ಕೊಡ್ತಿದ್ದಾರೆ ನೋಡಿ ಇದು ನಮ್ಮ ಅಕ್ಕ ಮದುವೆ ಮದುವೆ ಆಗೋಕ್ಕಿಂತ ಮುಂಚೆ ಇದನ್ನು ಗಂಡನ ಕಡೆಯಿಂದ ಹುಡುಗಿದ ಫೋಟೋ ಬೇಕು ಎಲ್ಲರಿಗೆ ಅವರಿಗೆ ತೋರಿಸೋಕೆ ಬೇಕು ಅಂತಿದ್ರು ಅದಕ್ಕೋಸ್ಕರ ಇದು ತೆಗ್ದಿದ್ದು ಫೋಟೋ ಸಿಂಗಲ್ ಆಗಿ ಒಂದು ಫೋಟೋ ತೆಗ್ದಿದ್ದಾಳೆ ಈ ಮಗು ಯಾವತ್ತೂ ನೋಡಿದ್ರೆ ಅವಳ ಜೊತೆನೇ ಇರ್ತಿತ್ತು ಅವಳು ನಮ್ಮ ಅಮ್ಮನ ಮೇಲೆ ಅದಕ್ಕೆ ಅವಳು ಜೊ ಆ ಮಗು ಜೊತೆ ಒಂದು ಫೋಟೋ ತೆಗ್ದಿದ್ದಾಳೆ ಇದನ್ನ ಅಷ್ಟೇ ಸ್ಟುಡಿಯೋದವ್ರನ್ನ ಮನೆಗೆ ಕರೆಸಿರೋದು ಇದು ನಮ್ಮ ತೋಟ ಹಿಂದ್ಗಡೆ ಕಾಣ್ತಾ ಉಂಟಲ್ಲ ಅದು ನಮ್ಮ ನಮ್ಮ ಅಮ್ಮನವ್ರದ್ದು ತೋಟ ಅದು ಇದು ನಮ್ಮ ಅಕ್ಕನ ಮಗ ಪವನ ಸಣ್ಣದ್ರೊತ್ತಿಗೆ ನೋಡಿ ಎಷ್ಟು ಚೆನ್ನಾಗಿದ್ದ ನೋಡಿ ಆಗ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾನೆ ಈಗ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದಾನೆ ಈಗ ಇನ್ನೊಬ್ಬ ತಮ್ಮ ಇದ್ದಾನೆ ಅವನಿಗೆ ಕೀರ್ತನ್ ಅಂತ ಇದು ನನ್ನ ಬಾಲ್ಯದ ಗೆಳತಿಯರು ಇದು ನಮ್ಮ ಜೊತೆ ಕುಂಟಬಿಲ್ಲೆ ಆಟ ಕಣ್ಣ ಮುಚ್ಚಲೆ ಆಟ ಆಡ್ತಿದ್ದ ಗೆಳತಿಯರು ಇವರೆಲ್ಲ ಇದು ನನ್ನ ಸ್ಕೂಲ್ ಫೋಟೋ ಇದು ಇದು ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಈ ಫೋಟೋ ಸ್ಕೂಲ್ ಫೋಟೋ ಗ್ರೂಪ್ ಫೋಟೋ ತಗೊಂಡಿದ್ದು ಇಲ್ಲಿ ನಾನು ಇಲ್ಲಿದ್ದೀನಿ ಈಗ ಈಗ ಇವನ್ನೆಲ್ಲ ನಮ್ಮ ಮನೆ ಪಕ್ಕನೇ ಇದ್ದಾರೆ ಯಾವಾಗಾದ್ರೂ ಒಂದೊಂದ್ಸಲ ಸಿಗ್ತಾರೆ ನಾವು ಏನಾದ್ರೂ ಒಂದು ಫಂಕ್ಷನ್ ಹೋಗಿರೋತ್ತಿಗೆ ಅವ್ರು ಸಿಗ್ತಾರೆ ಇದು ನಮ್ಮ ಅಮ್ಮನವ್ರದ್ದು ಫೋಟೋ ಇದು ಅಮ್ಮ ಇದು ಇಲ್ಲಿ ನಿಂತ್ಕೊಂಡಿದಾರಲ್ಲ ಇದು ಅಮ್ಮ ಇದು ನಾನು ಇದು ನಾನು ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ತಗೊಂಡಿರೋ ಫೋಟೋ ಇದು ಕುತ್ತಿಗೆ ಸೈಡಿಗೆ ತಿರುಗಿ ಹೋಗಿದೆ ನಂದು ಎಷ್ಟು ವೀಕ್ ಇದೆ ನೋಡಿ ನಾನು ಈಗೆಲ್ಲ ಹೇಳ್ತಾರೆ ನಾನು ನನ್ನ ಮಗಳ ನನ್ನ ಈಗ ಮುಂಚೆದವರೆಲ್ಲ ನಮ್ಮ ಮನೆ ಕಡೆ ಅಲ್ಲಿ ನೋಡಿರ್ತಾರಲ್ಲ ನನ್ನ ಮಗಳು ನೋಡ್ತೀನಿ ನೀನು ಸೇಮ್ ನಿಮ್ಮ ಅಮ್ಮನ ಥರನೇ ಇದೆಯಾ ಅಂತ ಹೇಳ್ತಾರೆ ಇದು ನಮ್ಮ ಅಕ್ಕಂದು ಮಗಂದು ಕೂದಲು ತೆಗ್ಸೋಕ್ಕಿತ್ತು ಹಂಗಾಗಿ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ನಾವೆಲ್ಲರೂ ಆವಾಗ ತಗೊಂಡಿರೋ ಫೋಟೋ ಇದು ನಮ್ಮ ಅಕ್ಕನ ಮಗ ನೋಡಿ ಅವಾಗ ಎಷ್ಟು ಕ್ಯೂಟ್ ಇದ್ದಾನೆ ಕೂದಲು ತೆಗೆದುಬಿಟ್ಟು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ನೋಡಿ ನಾನು ನಮ್ಮ ಅಕ್ಕಂದು ಸೀರೆಲ್ಲ ಉಟ್ಕೊಂಡು ಆಗ ಸೀರೆ ಉಡೋದು ಅಂತ ಹೇಳಿದ್ರೆ ಏನೋ ಒಂದು ಖುಷಿಯಲ್ಲ ಹಂಗಾಗಿ ಸೀರೆಲ್ಲ ಉಟ್ಕೊಂಡು ಫೋಟೋ ಫೋಟೋಗೆ ಬಂದು ನಿಂತಿದ್ದೀನಿ ಈಗ ಇದು ಮದುವೆ ಆದಮೇಲೆ ನಾವೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಅಮ್ಮಂದು ಫ್ಯಾಮಿಲಿ ಎಲ್ಲ ಸೇರಿಬಿಟ್ಟು ನಾವೊಂದ್ಸಲಿ ಟೂರಿಗೆ ಹೋಗಿದ್ವಿ ಆವಾಗ ಈ ಫೋಟೋ ನಾವು ತಗೊಂಡಿರೋದು ಆಗ ನಮ್ಮದು ಆಗಿ ಎರಡು ತಿಂಗಳೇನ ಆಗಿತ್ತಷ್ಟೇ ಆಗ ಎಲ್ಲರೂ ಒಂದ್ಸಲಿ ಎಲ್ಲ ಕಡೆಗೆ ಒಂದು ಸಲ ದೇವಸ್ಥಾನ ಎಲ್ಲ ಹೋಗಿ ಬರೋಣ ಅಂಥೇಳಿ ಹೋಗಿದ್ದಿದ್ದು ಆಗ ನಮ್ಮ ಅಕ್ಕಂದು ಎರಡು ಮಕ್ಕಳದು ಕೂದಲು ತೆಗೆಸಿದ್ದಾರೆ ನಮ್ಮ ಅಣ್ಣ ಅಕ್ಕ ಭಾವ ಅಮ್ಮ ನಾನು ನನ್ನ ಹಸ್ಬೆಂಡ್ ನೋಡಿದ್ರಲ್ಲ ಫೋಟೋಸೆಲ್ಲ ಫೋಟೋಸ್ ಫೋಟೋಸೆಲ್ಲ ಯಾವ ಥರ ಎಲ್ಲ ಇದೆ ಅಂತೇಳಿ ನೋಡಿದ್ರಲ್ಲ ಈಗ ನಮಗೊಂದು ನಾವು ಸ ಸಣ್ಣದ ರೀತಿ ಈ ಥರ ಎಲ್ಲ ಇದ್ವಾ ಅಂದರೆ ನಮ್ಮ ತಂದೆ ತಾಯಿ ಒಂದು ಫೋಟೋ ತೆಗೆದು ಇಟ್ಟಿದ್ದಕ್ಕೆ ನಮಗೊಂದು ಅದೊಂದು ಯೋಚನೆ ಇರುತ್ತೆ ನಾವು ಈ ಥರ ಇದ್ವಾ ಅಂತ ಅದೇ ಥರ ನಮ್ಮ ಮಕ್ಕಳಿ ನಾವು ಒಂದು ಅವ್ರದ್ದು ಸಣ್ಣದಿರತಿ ರೀತಿ ಫೋಟೋ ಎಲ್ಲ ತೆಗೆದಿಟ್ಟರೆ ಅವರಿಗೊಂದು ಆಗಿರುತ್ತೆ ಅವರು ಒಂದು ಸ್ವಲ್ಪ ದೊಡ್ಡದಾಗಿ ಹೋದ್ಮೇಲೆ ನಾನು ಈ ಥರ ಎಲ್ಲ ಸಣ್ಣದರಲ್ಲಿ ಇದ್ದೆ ಅಂತೆಲ್ಲ ಅವರಿಗೆ ಒಂದು ಯೋಚನೆ ಬರುತ್ತೆ ಇಲ್ಲ ನೋಡಿ ಇದೇ ಕುಕ್ಕೆ ನನ್ನ ಮಗಳು ಡ್ಯಾನ್ಸ್ ಮಾಡಿದ್ದು ಅದೇ ಕಬ್ಬಲ್ಲಿ ಹಿಡ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡಿದ್ನಲ್ಲ ಇದೇ ಕುಕ್ಕೆ ಇದ್ರಲ್ಲಿ ಹೆಸರೆಲ್ಲ ಕೊಟ್ಟಿದ್ದಾರೆ ನೋಡಿ ಹೆಸರೆಲ್ಲ ಬರ್ದು ಬಿಟ್ಟೆ ಕೊಟ್ಟಿದ್ದಾರೆ ಆ ಹೆಸ್ರು ಸಮೇತ ಇನ್ನೂ ಹಂಗೆ ಇದೆ ಏತ್ ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಡ್ಯಾನ್ಸ್ ಮಾಡಿದವಳು ಈಗ ಫಸ್ಟ್ ಪಿ ಯು ಮೂರು ವರ್ಷ ಆಯಿತು ಈ ಕುಕ್ಕೆಗೆ ನೋಡಿ ಅದಕ್ಕೆ ಇದನ್ನ ಹಂಗೆ ಇಟ್ಕೊಂಡಿದ್ದೆ ಇದನ್ನ ಇದರಲ್ಲಿ ಈಗ ಫ್ರೂಟ್ಸ್ ಹಾಕಿ ಇಡ್ತೀನಿ ಈಗ ಏನಾದರೂ ನಾವು ಫ್ರೂಟ್ಸ್ ಏನಾದರೂ ತಂದಿರ್ತೀವಲ್ಲ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಇಟ್ಕೊಂಡ್ಬಿಡೋದು ಸಣ್ಣ ಕುಕ್ಕೆ ಅಲ್ಲ ನನಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಕುಕ್ಕೆ ನೋಡಿ ಅದಕ್ಕೆ ಪೇಂಟ್ ಎಲ್ಲ ಅವರೇ ಹೊಡ್ಕೊಂಡಿದ್ದಾರೆ ಓಕೆ ಸ್ನೇಹಿತರೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಈ ವಿಡಿಯೋ ಇಷ್ಟ ಅದರೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮ್ಮ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ನನ್ನ ವೀಡಿಯೋನ ಪೋಸ್ಟ್ ಮಾಡ್ತೀನಿ ಆದರೆ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತ ಹೇಳಿದರೆ ನಿಮ್ಮ ಮೊಬೈಲಿಗೆ ಫಸ್ಟ್ ನೋಟಿಫಿಕೇಷನ್ ಬರಬೇಕು ಅಂತಂದರೆ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್